हेल्थ अकाउंट नंबर्स दैट रिक्वायर क्लोज स्क्रूटनी मन आर्टिकल बंतलवा ना तुम दुड कड़मे स्पेंड कूड़ा नमदू नंबर्स चेना इंप्रूवमेंट अंत पॉजिटिव साइड इतलवा नेगेटिव साइड आर्टिकल सो आर्टिकल हेंग चूज मार्ती हेड़ता नन कैल मागल पॉजिटिव नेगेटिव मन चेना के ना कड़मे स्पेंड कूड़ा इंप्रूवमेंट है अंत इवर हेतर नहीं नोड़ी रीति सर इंप्रूवमेंट इलाली एग्जांपल हेत नान आउट ऑफ पैकेट एक्सपेंडिचर कड़मे आगे अंत खुशी पटरल नहीं एक्सपेंडिचर मे मर्तबिटे सत्रे सत्ते नानु होगदे बेड अंत इन औट आफ पैकेट एक्सपेंडिचर निम्म कैलकुलेशन रिच पर्सन नहीं कैलकुलेशन सर्वे और कौंटे माता हेवी स्पेंडरवरे कौंटल तक कड़मे स्पेंडी अंत हेतर निम्म सर्वे और एर तर एक्सापल को अर्थ आयता पुअर पर्सन नहीं एक्सपेडिचर हा नूर रूपये खर्च है अंदी हास्पिटल नहीं मुंचे नूर रूपये खर्च मत इवत हें प्रॉब्लम बंदे उल्दीरदे नोड़ हुषारे होगदे मुंचे हा नूर रूपये खर्च में बर्त इवेनार याकली नानू हो अंत डिसकान नहीं ओ खर्च मानो अस्टे नोड़े या खर्च मू नो इशे मेन थीम अदे ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದೀರಾ ನೆನಪಿದೆಯಾ ಮನೆ ಆರ್ಟಿಕಲ್ ಅಸಂಪ್ಷನ್ ಮಾಡ್ಕೊಂಡಿದ್ದೀರಾ ಯಾದೋ ಇವರು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನನ್ನ ಪಾಯಿಂಟ್ಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀನಿ ಅಸಂಪ್ಷನ್ ಅಲ್ಲ ಅದು ಯಾಕೆ ಪಾಸಿಬಲ್ ಇಲ್ವಾ ಈಗ ನನ್ನ ಮನೆಯಲ್ಲಿ ಊಟಕ್ಕೆ ಉಳಿದಿದ್ದಕ್ಕೆ ಸಿಕ್ಕಬಟ್ಟೆ ಪ್ರಾಬ್ಲಮ್ ಇದೆ ಅಪ್ಪ ನನಗೆ ಈಗ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಉಳಿದಿಲ್ಲ ಖರ್ಚು ಮುಂಚೆ ಏನೇ ಮಾಡ್ತಿದ್ದೆ ಅಟ್ ಲೀಸ್ಟ್ ಹೋಗಿ ತೋರಿಸ್ಕೊಂಡು ಬರಕ್ಕೆ ಟ್ರೈ ಯಾರೋ ಮಾಡ್ತಿದ್ದೆ ದುಡ್ಡೇ ಉಳಿದಿಲ್ಲ ಅಂತ ಇಟ್ ಇಸ್ ನಾಟ್ ಜೋಕ್ ಹಂಗೆ ಇಷ್ಟೊಂದು ಡೆತ್ಗಳಾಗೋದು ಹೋದ್ರೆ ಯಾಕೆ ಬೇಕು ಹಾರ್ಟ್ ಪ್ರಾಬ್ಲಮ್ ಹೋದ್ರೆ ಸಾಕು 1000 ರೂಪಾಯಿ ಇಡಬೇಕು ಬೇಡ ಅಲ್ಲ ಅವೆಲ್ಲ ಇಲ್ಲಿ ರೆಕಾರ್ಡ್ ಆಗ್ತವೆ ಸರ್ ನೋ ದುಡ್ಡಿದ್ದವರು ಇಮಿಡಿಯೇಟ್ ಸೆಲ್ ಪ್ರಾಬ್ಲಮ್ ಇದ್ರು ಫೋನ್ ಮಾಡಬೇಕಾದ್ರೆ ಆಂಬುಲೆನ್ಸ್ ಕರೆಸ್ಕೊತಾರೆ ಸೊ ಆ ಪ್ರಾಬ್ಲಮ್ ಇನ್ನೂ ಇಮ್ಯಾಜಿನ್ ಮಾಡ್ಕೊಂಡೇ ಅವ್ರು ಹೋಗೋದೇ ಬಿಟ್ಬಿಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಅಂತ ತಕ್ಷಣ ಯಾರು 100-500 ರೂಪಾಯಿದಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ ಯಾರಾದರೂ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಡೋಂಟ್ ಎರಡು ಸೈಡ್ ಯೋಚನೆ ಮಾಡಬೇಕು ನೀವು ಅಂತ ಒಬ್ಬ ಆಫೀಸರ್ಗೆ ಈ ಸೆನ್ಸಿಟಿವಿಟಿ ಬೇಕು ಇಂಟರ್ನಲ್ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಎಲ್ಲ ಯೋಚನೆ ಮಾಡಕ್ ನಿಮಗೆ ಬರುತ್ತೆ ಅಂದ್ರೆ ಸೊ ಅಲ್ಲಿ ಅವನ ಸ್ಪೆಂಡಿಂಗೇ ಮಾಡಿಲ್ಲ ಕರೆಕ್ಟಾ ನೀವು ಅನ್ಕೊಂಡ್ಬಿಟ್ರೆ ಓಕೆ ಗವರ್ಮೆಂಟ್ ಫೆಸಿಲಿಟಿ ಕೊಟ್ಟಿದೆ ಅಂತ ಗವರ್ಮೆಂಟ್ ಹತ್ರ ಇಲ್ಲ ಹಂಗಾರೆ ಅವನು ಸ್ಪೆಂಡ್ ಮಾಡಕ್ ರೆಡಿ ಇಲ್ಲ ಸೊ ಸೈಲೆಂಟ್ ಆಗಿದ್ದಾನೆ ಅಂದ ತಕ್ಷಣ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಕೊಡಬೇಡಿ ಅಂತ ಐ ಆಮ್ ನಾಟ್ ಟಾಕಿಂಗ್ ಸರಿ ತಪ್ಪು ಪ್ರಶ್ನೆ ಅಲ್ಲ ಬಟ್ ಆ ಥಾಟ್ ಕರೆಕ್ಟ್ ಇದೆ ಹಿಂಗಾಗದೇ ಇಲ್ಲ ಅಂತ ಹೇಳ್ತೀರಾ ನೀವು ಅದನ್ನೇ ಹೇಳ್ತದೆ ಸೊ ಅದಕ್ಕೆ The reduction in out-of-pocket expenditure that NHA highlights is essentially due to decline in the utilization of the care. ಅದನ್ನ ಹೇಳ್ತಾರೆ ಅದು ಹಿಂಗೆ ಥಾಟ್ ಬೆಳೆಯೋದು ಮೊನ್ನೆ ಒಂಥರ ಅರ್ಥ ಮಾಡ್ಕೊಂಡ್ರೆ ಓ ಪರವಾಗಿಲ್ಲ ಚೆನ್ನಾಗಾಗಿದೆ ಇವತ್ತು ಇನ್ನೊಂದು ಆಂಗಲ್ ಕೊಡ್ತಾ ಇದ್ದಾರೆ ಇನ್ನೊಬ್ಬ ಆತರ್ ಇಲ್ಲ ಅವರು ಹೋಗೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ ಹೋದ್ರಲ್ವಾ ಖರ್ಚು ಮಾಡೋದು ಆತರ ಸೊ ಲೋ ಪಬ್ಲಿಕ್ ಸ್ಪೆಂಡಿಂಗ್ ಆನ್ ಹೆಲ್ತ್ ಇನ್ ಇಂಡಿಯಾ ಓಕೆ ಮೀನ್ ದಟ್ ಪೀಪಲ್ ಡಿಪೆಂಡ್ ಹೆವಿಲಿ ಆನ್ ದೇರ್ ಓನ್ ಮೀನ್ಸ್ ಅಂದ್ರೆ ಅಷ್ಟು ಗೌರ್ಮೆಂಟ್ ಸ್ಪೆಂಡಿಂಗ್ ಮಾಡೋದು ಕಡಿಮೆ ಇದೆ ಅಂದ್ರೆ ಅರ್ಥ ಪ್ರೈವೇಟ್ ತಮ್ಮ ಖರ್ಚು ಅವರೇ ನೋಡ್ಕೊಳ್ತಾ ಇದಾರೆ ಅನ್ನೋದೇ ಮೀನಿಂಗ್ ಇಟ್ ಕಾಸಸ್ ರಿಚ್ ಪೂರ್ ರೂರಲ್ ಅರ್ಬನ್ ಜೆಂಡರ್ ಕ್ಯಾಸ್ಟ್ ಬೇಸ್ಡ್ ಡಿವೈಡ್ಸ್ ಹೆಲ್ತ್ ಕೇರ್ ಅಲ್ಲಿ ಎಲ್ಲಾ ತರದ ಪ್ರಾಬ್ಲಮ್ಸ್ ಇದೆ ರಿಚ್ ಇದ್ರು ಸ್ಪೆಂಡ್ ಮಾಡದೆ ಬೇರೆ ಊರೇ ಬೇರೆ ಅರ್ಬನ್ ಅಲ್ಲಿ ಇದ್ದರೆ ಬೇರೆ ರೂರಲ್ ಅರ್ಬನ್ ಅಲ್ಲಿ ಇದ್ದ ಪರವಾಗಿಲ್ಲ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ ಹೋಗ್ಬರ್ತೀರಾ ರೂರಲ್ ಇದ್ರೆ ಮತ್ತೆ ಅಲ್ಲಿ ಹೋಗ್ಬೇಕಲ್ಲ ನಾನು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೋಡಬೇಕು ಸೊ ದಟ್ ಇಸ್ ದ ಡಿಫ್ರೆನ್ಸ್ ಜೆಂಡರ್ ಹೆಣ್ಮಕ್ಳು ಹೋಗಕ್ಕೆ ಹೆಸಿಟೇಷನ್ ಮಾಡ್ಕೊಳ್ತಾರೆ ಇನ್ನು ಹಳ್ಳಿನೆಲ್ಲ ಪ್ರಾಬ್ಲಮ್ ಇದೆ ಜೊತೆಗೆ ಯಾರು ಕರ್ಕೊಂಡು ಹೋಗ್ಲೇಬೇಕು ಅಂತ ಯೋಚನೆ ಮಾಡ್ತಾರೆ ಓಕೆ ಕ್ಯಾಸ್ಟ್ ಬೇಸ್ಡ್ ಇವೆಲ್ಲವೂ ಹೆಲ್ತ್ ಕೇರ್ ಪ್ರಾಬ್ಲಮ್ಸ್ನ ಇನ್ನೂ ಕಾಂಪ್ಲಿಕೇಟ್ ಮಾಡುತ್ತೆ ಪುಷಸ್ ಪೀಪಲ್ ಟು ಪವರ್ಟಿ ಆಬ್ವಿಯಸ್ಲಿ ಹೆಲ್ತ್ ಅಂಡ್ ಪವರ್ಟಿ ಡೈರೆಕ್ಟ್ಲಿ ರಿಲೇಟೆಡ್ ಅವ್ನು ಹೆಲ್ತ್ ಇಲ್ಲ ಅಂದ್ರೆ ಅರ್ನ್ ಮಾಡೋಕ್ಕಾಗಲ್ಲ ಇನ್ನೂ ಪೂರ್ ಆಗ್ತದೆ ಸಿ ಒಂದು ಡ್ಯಾಮೇಜ್ ಸಾಕು ಪೂರ್ ಇದ್ದವನ್ನ ಮ್ಯಾನೇಜ್ ಮಾಡ್ಸಕ್ಕೆ ಒಂದ್ ಲಕ್ಷ 2 ಲಕ್ಷ ಒಂದೇ ಸತಿ ತಲೆ ಮೇಲೆ ಬಂದ್ರೆ ಒಂದ್ ಲೈಫ್ ಸೇವಿಂಗ್ ಇರ್ತದೆ 5 ವರ್ಷ ಸೇರಿಸಿ ಕೂಡಿಸಿ 1 ಲಕ್ಷ ಇಟ್ಟಿರ್ತಾನೆ ಒಂದ್ ದಿವಸಕ್ಕೆ ಅವನಿಗೆ ಹೋಗ್ಬಿಡುತ್ತೆ ಎಷ್ಟು ಡೇಂಜರಸ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ಸೂರೆನ್ಸ್ ಬಗ್ಗೆ ಕ್ಲಾರಿಟಿ ಇರಲಿ ಇನ್ಸೂರೆನ್ಸ್ ಇದ್ರೆ ಬದುಕೊಳ್ಳೋ ಚಾನ್ಸಸ್ ಇದೆ ಅದಕ್ಕೆ ಗವರ್ಮೆಂಟ್ 2 ತರ ಇನ್ಸೂರೆನ್ಸ್ ಕೊಡುತ್ತೆ ಗೊತ್ತಿರ್ಬೋದು ನಿಮ್ಗೆ ಒಂದು ಆಕ್ಸಿಡೆಂಟಲ್ ಇದಕ್ಕೆ 100 ರೂಪಾಯಿ ಯಾರಿಗೆ ಗೊತ್ತಿಲ್ಲ ಎಸ್ ಮಾಡಿಸ್ಕೊಳ್ಳಿ 12 ರೂಪೀಸ್ 1 ವರ್ಷಕ್ಕೆ
ಸೊ ಅಂದ್ರೆ ಹೇಳ್ತಿರೋದು ನಿಮ್ಗೆ ಏನಿರ್ಬೋದು ಗೊತ್ತಿಲ್ಲದವ್ರಿಗೆ ಇರ್ಬೋದು 12 ರುಪೀಸ್ ಕೊಟ್ಟು ನೀವು ಏನಾರ ರಿಜಿಸ್ಟರ್ ಮಾಡ್ಕೊಂಡ್ರೆ ಯಾವ್ದಾರು ಆಕ್ಸಿಡೆಂಟ್ ಆ ಥರದ್ದು ಏನಾರು ಆಗಿತ್ತು ಅಂದ್ರೆ ಸೊ ದೇ ವಿಲ್ ಟೇಕ್ ಕೇರ್. 12 ರುಪಾಯಿ ಸ್ಪೆಂಡ್ ಮಾಡೋದ್ರಿಂದ ಮಾಡಿಲ್ಲ ಅಂದ್ರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಮಾಡಕ್ಕೆ ಒದ್ದಾಡಬೇಕಾಗುತ್ತೆ. ಇನ್ನೊಂದು ಅಟಲ್ ಅಟಲ್ ಭೀಮಾ ಪೆನ್ಷನ್ ಯೋಜನೆ ಕರೆಕ್ಟಾ? ಸೊ ಅದರಲ್ಲಿ 365 ರುಪೀಸ್ ಏನೋ ಇದೆ ಅದು, ಅದನ್ನು ಪೇ ಮಾಡಿಕೊಂಡ್ರೆ ನಿಮಗೆ ಸೊ ಅದರ್ ಹೆಲ್ತ್ ರಿಲೇಟೆಡ್ ಈ ಥರದ್ದು ಏನು ಇಶ್ಯೂ ಬರ್ತವೆ ಅದಕ್ಕೆ ಅಪ್ ಟು 5 ಲ್ಯಾಕ್ ಕರೆಕ್ಟಾ? ಇಫ್ ಐ ಸ್ಕೀಮ್ ಓದ್ಕೊಳ್ಳಿ ಬಟ್ ಹೇಳ್ತಾರೆ 3 ಲ್ಯಾಕ್ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ ಇದಾವೆ, ಟರ್ಷಿಯರಿ ಡಿಸೀಸಸ್ ಬೇರೆ, ನಾರ್ಮಲ್ ಡಿಸೀಸಸ್ ಬೇರೆ. ಗವರ್ಮೆಂಟ್ ಫೆಸಿಲಿಟಿ ಕೊಟ್ಟಿದೆ ಅದನ್ನ ಯೂಸ್ ಮಾಡ್ಕೋಬೇಕು ಜನ. 12 ರುಪಾಯಿ ಕೊಡೋದು ಕಷ್ಟ ಅಲ್ಲ, ವರ್ಷಕ್ಕೆ 365 ರುಪಾಯಿ ಕೊಡೋದು ಇದೆ ಅಲ್ಲ. ಸೊ ಆ ಥರ ಏನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೆ ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಅಲ್ವಾ? ಸೊ ಇನ್ಸೂರೆನ್ಸ್ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಈ ಇನ್ಸೂರೆನ್ಸ್ ಅಂತ ಬಂದಿದ್ದು ಮತ್ತೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇಲ್ಲಿ. ಮೈಕ್ರೋ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ. ವಾಟ್ ಯು ಮೀನ್ ಬೈ ಮೈಕ್ರೋ ಇನ್ಸೂರೆನ್ಸ್? ಫಸ್ಟ್ ಇನ್ಸೂರೆನ್ಸ್ ಅಂದ್ರೇನು? ವಾಟ್ ಯು ಮೀನ್ ಬೈ ಇನ್ಸೂರೆನ್ಸ್? ಕರೆಕ್ಟ್ ಹೇಳಿ, ವಾಟ್ ಯು ಮೀನ್ ಬೈ ಇನ್ಸೂರೆನ್ಸ್? ಇನ್ ಎನಿ ಅಡ್ವರ್ಸರೀಸ್ ರಿಸ್ಕ್ ವಿಚ್ ಹಾ ವಿಚ್ ಮಿಟಿಗೇಟ್ಸ್ ದ ರಿಸ್ಕ್, ನಿಮ್ಮ ರಿಸ್ಕ್ ನ ಕಡಿಮೆ ಮಾಡುತ್ತೆ. ಆ ತರ ಪ್ರಾಬ್ಲಮ್ ಆದಾಗ ಲಕ್ಷ ಗಟ್ಟಲೆ ತರಕ್ ಆಗಲ್ಲ. ಐ ಆಮ್ ವಲ್ನರಬಲ್ ಪೂರ್. ವಿಚ್ ದ ಇನ್ಸ್ಟ್ರೂಮೆಂಟ್ ವಿಚ್ ರೆಡ್ಯೂಸಸ್ ಯುವರ್ ರಿಸ್ಕ್, ಅರ್ಥ ಆಗ್ತಲ್ಲ? ಅಥವಾ ವಿಚ್ ಬೈಸ್ ಯುವರ್ ರಿಸ್ಕ್ ಅಂದ್ರೂ ಸರಿನೆ, ನಿಮ್ಮ ರಿಸ್ಕ್ ನ ಅವ್ರ ತಲೆ ಮೇಲೆ ಹಾಕೊಳ್ತಾ ಇದ್ದಾರೆ. ಸೊ ಗವರ್ಮೆಂಟ್ ಪೂರ್ ಪರ್ಸನ್ ಹೆಲ್ಪ್ ಆಗ್ಲಿ ಅಂತ ಸೊ ಹೇಳಿದ್ನಲ್ಲ, ಈಗ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಕೊಟ್ಟಿದೆ, ಅಟಲ್ ಇನ್ಸೂರೆನ್ಸ್ ಕೊಟ್ಟಿದೆ, ಮೈಕ್ರೋ ಇನ್ಸೂರೆನ್ಸ್ ಗಳು ತಂದಿದ್ದಾರೆ. ವಾಟ್ ಯು ಮೀನ್ ಬೈ ಮೈಕ್ರೋ ಇನ್ಸೂರೆನ್ಸ್? ಕೋವಿಡ್ ಟೈಮಲ್ಲಿ ನೋಡಿರ್ತೀರಾ, ಕೇಳ್ತಾನೆ ಮೈಕ್ರೋ ಇನ್ಸೂರೆನ್ಸ್. ಏನಕ್ಕೆ ಅದೇ ಬೇರೆ 1 ಲಕ್ಷ ಇಸ್ಕೊಂಡು ನಿಮ್ಮ ಹತ್ರ 10,000 ರೂಪಾಯಿ ಎಕ್ಸ್ಕೊತಾರ ಮೈಕ್ರೋ ಇನ್ಸೂರೆನ್ಸ್? ಯಾರು ಹೇಳ್ತಾರೆ? ಪೀರಿಯಡ್ ಅಲ್ಲ, ಪರ್ಟಿಕ್ಯುಲರ್ ಡಿಸೀಸಸ್ ಮಾತ್ರ. ಕೋವಿಡ್ ಟೈಮಲ್ಲಿ 1,500 ರೂಪಾಯಿ ಕೊಡಿ ಸಾಕು ನಿಮಗೆ ಈ ಕೋವಿಡ್ ಇನ್ಸೂರೆನ್ಸ್. ಕೋವಿಡ್ ಬಂದ್ರೆ 1 ಲಕ್ಷ 3 ಲಕ್ಷ ಇಲ್ಲ ಖರ್ಚಾಗ್ತಾ ಇದೆ ಅಂತ ಕೇಳಿದ್ರಲ್ಲ, 1,500 ರೂಪಾಯಿ ಕೊಡಿ, ಕೋವಿಡ್ ಅಡ್ಮಿಟ್ ಆದಾಗ ನಾವೆಲ್ಲ ನೋಡ್ಕೋತೀವಿ. 1,500 ದಟ್ ಇಸ್ ಮೈಕ್ರೋ ಇನ್ಸೂರೆನ್ಸ್. ಸ್ಲಮ್ ಅಲ್ಲಿ ಕ್ಯಾನ್ಸರ್ದು ಹಾರ್ಟ್ ಆ ಥರದ್ದೆಲ್ಲ ಕೊಡೋಲ್ಲ, ಅವ್ರಿಗೆ ಪೇ ಮಾಡೋಕ್ಕಾಗಲ್ಲ. ಸ್ಮಾಲ್ ಅಮೌಂಟ್ ಪೇ ಮಾಡಿ ನಿಮಗೆ ಬರೋಂಥ ಕಮ್ಯುನಿಕೇಬಲ್ ಡಿಸೀಸಸ್ ಸಣ್ಣ ಪುಟ್ಟ ಏನೇನು ಬಂದರೂ ವಿ ವಿಲ್ ಹ್ಯಾಂಡಲ್ ಅಂತ. ಪ್ರೀಮಿಯಂ ಜಾಸ್ತಿ ಕಟ್ಟೋಕ್ಕಾಗಲ್ಲ ಅಂತೇಳಿ ಕಡಿಮೆ ಅಮೌಂಟಿಗೆ ಇನ್ಸೂರೆನ್ಸ್ ಕೊಡೋದು ಮೈಕ್ರೋ ಇನ್ಸೂರೆನ್ಸ್. ಅರ್ಥ ಆಗತ್ತಲ್ಲ? ಟೂ ಲ್ಯಾಕಾ? ಓಕೆ, 2 ಲ್ಯಾಕ್. ಆಯುಷ್ಮಾನ್ ಭಾರತ್ ಅಲ್ಲಿ 5 ಲ್ಯಾಕ್ ವರೆಗೂ ಇದೆ. ಯಾವುದು? 2 ಲ್ಯಾಕ್. ಅದು 2 ಲ್ಯಾಕ್. ಆಕ್ಸಿಡೆಂಟ್ಗೂ 2 ಲ್ಯಾಕ್, ಇದಕ್ಕೂ 2 ಲ್ಯಾಕ್, ಲೈಫ್ ಆಯ್ತಾ? ಆಯುಷ್ಮಾನ್ ಭಾರತ್ ಅಲ್ಲಿ ಅಪ್ ಟು 5 ಲ್ಯಾಕ್, ಯಾಕಂದ್ರೆ ಟರ್ಷರಿ ಕೇರ್ ಎಲ್ಲ ತಗೊಳತ್. ಸೊ ಇನ್ಸೂರೆನ್ಸ್ ಬಗ್ಗೆ ತಲೆಗೆ ಇಟ್ಕೋಬೇಕು, ಯಾಕಂದ್ರೆ ಇನ್ಸೂರೆನ್ಸ್ ನಿಮ್ಮನ್ನ ರಿಸ್ಕ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಅಂದ್ರೆ ಈ ಪೂರ್ ಪರ್ಸನ್ ಗೆ ಇನ್ಸೂರೆನ್ಸ್ ತಗೊಳಕ್ಕೂ ಕೂಡ ಅಂದ್ರೆ ಪೇ ಮಾಡಕ್ ಕಷ್ಟ ಇದೆ, ಅದಕ್ಕೆ ಮೈಕ್ರೋ ಇನ್ಸೂರೆನ್ಸ್, ಅದನ್ನು ತಗೊಳಕ್ ಆಗದೆ ಇರೋರು ಇದ್ದಾರೆ. ಓಕೆ, ಸೊ ಆಸ್ ಅ ರಿಸಲ್ಟ್ ಓಕೆ ಅವರ್ ಹೆಲ್ತ್ ಔಟ್ಕಮ್ಸ್ ಆರ್ ವರ್ಸ್ ದ್ಯಾನ್ ಇನ್ ಮೆನಿ ನೈಬರಿಂಗ್ ಕಂಟ್ರೀಸ್. ನಮ್ಮ ನೈಬರಿಂಗ್ ಕಂಟ್ರಿಗಿಂತ ನಮ್ದು ವರ್ಸ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಏನೇನು ಡಿಫ್ರೆನ್ಸ್ ಇದೆ? ನಾವು ಸ್ಪೆಂಡಿಂಗ್ ಕಡಿಮೆ ಮಾಡ್ತಾ ಇದೀವಿ. ಗವರ್ಮೆಂಟ್ ಸ್ಪೆಂಡಿಂಗ್ ಎಷ್ಟಿದೆ ನಮ್ದು ನೋಡಿ, ಇಲ್ಲಿವರೆಗೂ 1 to 1.5, 1.2 ಅಷ್ಟೇ ನಾವು ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಈ ವರ್ಷ ಖುಷಿ ಪಟ್ಟಿದ್ದು ಏನಕ್ಕೆ ಅಂದ್ರೆ 1.35 ಮಾಡಿದೀವಿ ಅಂತ. 1 to 1.2% ಆಫ್ ದ GDP ನಾವು ಸ್ಪೆಂಡ್ ಮಾಡ್ತಾ ಇದ್ವಿ. ಈ ಸತಿ ಸ್ವಲ್ಪ ಪಾಸಿಟಿವ್ ಅಂದ್ರೆ 1.35% ಅಷ್ಟು ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದೀವಿ ಅಂತ. ಬಟ್ ಟಾರ್ಗೆಟ್ ಇರೋದೆಷ್ಟು ನೆನ್ಪಿಟ್ಕೋಬೇಕಿದು, ಮೊನ್ನೆ ಹೇಳಿದೀನಿ 2.5%. ನಮ್ಮ GDP ಅಮೌಂಟ್ ಎಷ್ಟಿದೆ ಅಲ್ಲ, ಅದ್ರ 2.5% ಹೆಲ್ತ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಟಾರ್ಗೆಟ್. ನಾವು ಅದ್ರ ಅರ್ಧನೂ ಇಲ್ಲ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ನಾವು ಹಾಫ್ ಆಫ್ ದಟ್ ಕೂಡ ಇನ್ನು ಯೂಸ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅಂತ. ನೆಕ್ಸ್ಟ್, ಸೊ ಇದು ರೈಸ್ ಆಗಿದ್ದಕ್ಕೆ ಎಷ್ಟು ಹೇಳ್ತಿದ್ದಾರೆ ಅಂದ್ರೆ ಅವನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಸೊ ಕಡಿಮೆ ಆಗ್ಬಿಟ್ಟಿದೆ ಜನರದು, ಯಾಕಂದ್ರೆ ಗವರ್ಮೆಂಟ್ ಜಾಸ್ತಿ ಸ್ಪೆಂಡ್ ಮಾಡಿದೆ, ಸ್ವಲ್ಪ ಜನರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಅದೇ ಹೇಳ್ತಿರೋದು, ಇಲ್ಲ ಹಂಗಾಗಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ.
ಸೊ ಟಾರ್ಗೆಟ್ ಬಗ್ಗೆ ಮಾತಾಡಿದ್ದೀವಿ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದಾನೆ. ಖರ್ಚು ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಯಾರ್ಯಾರು ಎಷ್ಟು ಕಾಸ್ಟ್ ತಗೊಳ್ತಾ ಇದ್ದಾರೆ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ 33% ಕೊಡ್ತಾ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಟೋಟಲ್ ಎಷ್ಟು ಸ್ಪೆಂಡ್ ಮಾಡ್ತಿದೀವಿ ಇಂಡಿಯಾದಲ್ಲಿ 2.5% ಮಾಡಬೇಕು, ಮಾಡ್ತಿಲ್ಲ 1.35 ಈ ವರ್ಷ ಮಾಡಿದ್ವಿ. ಈಗ ಖರ್ಚು ಮಾಡ್ತಾ ಇದ್ದೀವಿ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ತಗೊಳ್ತಾ ಇದೆ 33% ಕೊಡ್ತಾ ಇದೆ, ಇನ್ನು ಉಳಿದಿದ್ದು ಯಾರು ಹಾಕ್ತಾ ಇದ್ದಾರೆ, ಸ್ಟೇಟ್ ಹಾಕ್ತಾ ಇದೆ. ಸೊ ಬರ್ಡನ್ ಯಾರ ಮೇಲೆ ಜಾಸ್ತಿ ಇದೆ ಇಲ್ಲಿ? ಬಟ್ ಇವ ಲಾಸ್ಟ್ ಒಂದ್ ಎರಡು ವರ್ಷಕ್ಕೆ ಕೆಳಗಡೆ ಸ್ವಲ್ಪ ರೈಸ್ ಆಗಿದೆ ಹೇಳ್ತಾರೆ. 33 ಬದಲು ಸೆಂಟ್ರಲ್ ಗವರ್ಮೆಂಟ್ 40% ಅಷ್ಟು ಸ್ಪೆಂಡ್ ಮಾಡಿತ್ತು ಅಂತ. ಈ ನಂಬರ್ ಗಳೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ಇರೋದು ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. 2.5 ನೆನ್ಪಿಟ್ಕೊಳ್ಳೇಬೇಕು, ಯಾಕಂದ್ರೆ ಅಷ್ಟು ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟ್. ಅದರ ಹಾಫ್ ಕೂಡ ನಾವು ಮಾಡ್ತಾ ಇಲ್ಲ, ಅದರಿಂದನೇ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸ್ಟೇಟ್ ಟು ಸೆಂಟ್ರ್ ನೆನ್ಪಿಟ್ಕೊಳ್ಳಿ, ಬರ್ಡನ್ 33% ಈ ಸೆಂಟರ್, ರಿಮೈನಿಂಗ್ ಸ್ಟೇಟ್ ತಗೊಳ್ಳುತ್ತೆ. ಓಕೆ, ಯಾಕೆ ಸ್ಟೇಟ್ ಮೇಲೆ ಜಾಸ್ತಿ ಇದೆ? ಹೆಲ್ತ್ ಹೆಲ್ತ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ, ಅರ್ಥ ಆಗುತ್ತಲ್ಲ. ಅಂದ್ರೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಹೆಲ್ತ್ ನೋಡ್ಕೊಳ್ಳೋದು. ಅದಕ್ಕೆ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್, ಎನ್ಎಸ್ಎಸ್ಒ ರಿಲೀಸ್ ಮಾಡಿರೋ ರಿಪೋರ್ಟ್ ಅಲ್ಲಿ, ಅರ್ಥ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ ಆಫೀಸ್ ಅವ್ರು ರಿಲೀಸ್ ಮಾಡಿರೋ ರಿಪೋರ್ಟ್ ಅಲ್ಲಿ, ಯುಟಿಲೈಸೇಷನ್ ಆಫ್ ಹಾಸ್ಪಿಟಲೈಸೇಷನ್ ಕೇರ್ ಹ್ಯಾಸ್ ಡಿಕ್ಲೈನ್ಡ್ ಕಂಪೇರ್ ಟು 2014 ಅಂತ ಹೇಳ್ತಾ ಇದೆ. ಹಾಸ್ಪಿಟಲ್ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಓಕೆ, ಎಸ್ಟಿಮೇಟ್ ಫಾರ್ ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ಫಾರ್ ವೇರಿಯಸ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ದ ಡಿಕ್ಲೈನ್ ಇನ್ ಔಟ್ ಆಫ್ ಎಕ್ಸ್ಪೆಂಡಿಚರ್ ಎಸೆನ್ಷಿಯಲಿ ಡ್ಯೂ ಟು ಡಿಕ್ಲೈನ್ ಇನ್ ದ ಯುಟಿಲೈಸೇಷನ್. ಇದೇ ಪಾಯಿಂಟ್ ಹೇಳ್ತಿರೋದು, ಸುಮ್ಮನೆ ಹೇಳ್ತಿರೋದಲ್ಲ, ಇದು ಡಾಟಾ ತಗೊಂಡು ಹೇಳ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಬರೋರೇ ಕಡಿಮೆ ಆಗಿರೋದ್ರಿಂದ ಕೇರೇ ತಗೊಳ್ತಾ ಇಲ್ಲ ಅವರು. ನೀವು ಅವಾಗ ಡಿವೈಡ್ ಮಾಡೋದಿಲ್ಲಿಂದ, ಸ್ಪೆಂಡ್ ಮಾಡಿದ್ಮೇಲೆ ಪರ್ಸನಲಿ ಎಷ್ಟು ಹಾಕಿದ್ರು ಗೌರ್ಮೆಂಟ್ ಎಷ್ಟು ಹಾಕ್ತು ಅಂತ ಹೇಳ್ತಿದ್ರೆ, ಇಲ್ಲಿ ಎನ್ ಎಸ್ ಎಸ್ ಒ ಡಾಟಾ ಇದೆ. ಸೊ ಅದು ಹೇಳ್ತಾ ಇದೆ ಡಿಕ್ಲೈನ್ ಆಗಿದೆ, ಕೇರ್ ತಗೊಳ್ಳೋರೇ ಕಡಿಮೆ ಆಗಿದ್ದಾರೆ ಅಂತ. ಸೊ ಅದನ್ನ ಹೇಳಿದ್ರು, ಇಟ್ ಇಸ್ ಅ ಸೈನ್ ಆಫ್ ಡಿಸ್ಟ್ರೆಸ್, ಸೆಲೆಬ್ರೇಷನ್ ಮಾಡೋ ಟೈಮ್ ಅಲ್ಲ ಇದು, ಅವ್ರು ಬರಂಗ್ ಮಾಡಿ ಫಸ್ಟ್ ಹಾಸ್ಪಿಟ್ಲಿಗೆ ಅಂತ ಹೇಳ್ತಿರೋದು. ಸೊ ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ, ಏನಂದ್ರೆ ಜನರ ಹತ್ರ ಖರ್ಚು ಮಾಡಕ್ಕೆ ದುಡ್ಡಿಲ್ಲಂಗಾಗಿದೆ. ಸೊ ಅದು ಅದನ್ನ ನೀವು ಅಕೌಂಟ್ ಮಾಡ್ತಾ ಇಲ್ಲ, ಎಸ್ಪೆಷಲಿ ಕೋವಿಡ್ ಪೀರಿಯಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ನೀವು ರಿಚ್ ಪಾಪ್ಯುಲೇಷನ್ ಸ್ಪೆಂಡ್ ಮಾಡೋದನ್ನ ಬಿಟ್ಟಿದ್ದೀರಾ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅವ್ರ ಕೈಯಿಂದ ಜಾಸ್ತಿ ಮಾಡೋದು, ಅವ್ರ ಗವರ್ಮೆಂಟ್ ಇಂದ ಕೌಂಟ್ ಮಾಡ್ತಾ ಕುತ್ಕೊಳ್ಳಲ್ಲ, ಬಟ್ ಆ ಅಕೌಂಟ್ ನೀವು ಎನ್ ಎಸ್ ಎಸ್ ಒ ಸರ್ವೆದಲ್ಲಿ ತಗೊಂಡಿಲ್ಲ, ಅದು ಕೂಡ ಮ್ಯಾಟರ್ ಆಗುತ್ತೆ. ಗಾಟ್ ಇಟ್? ಸಿ ಇವೆಲ್ಲ ಪಾಯಿಂಟ್ ನಿಮಗೆ ಮೇನ್ಸಿಗೆ, ಎನ್ ಎಸ್ ಎಸ್ ಒ ಸರ್ವೆದಲ್ಲಿ ಮಿಸ್ಸಿಂಗ್ ಇದೆ, ಇದು ಈ ತರ ಪ್ರಾಬ್ಲಮ್ ಆಗಿದೆ, ಸೊಸೈಟಲ್ ಪ್ರಾಬ್ಲಮ್ ಆಗಿದೆ. ಓಕೆ, ದಟ್ಸ್ ಇಟ್. ಸೊ ಇಲ್ಲಿ ಅದೇ ಒಂದು ಲಿಮಿಟೇಷನ್ಸ್ ಇದೆ, ಸೊ ಇದನ್ನ ಸರ್ವೆ ಮಾಡೋದನ್ನ ಕರೆಕ್ಟ್ ಮಾಡಿಸಿ, ಅವಾಗ ನಿಮಗೆ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅಂದ್ರೆ ನೀವು ಜಸ್ಟ್ 0.15% ಎಕ್ಸ್ಟ್ರಾ ಮಾಡಿದ ತಕ್ಷಣನೇ ಸಿಕ್ಕಾಬಟ್ಟೆ ಏನೋ ಚೇಂಜ್ ಆಗಿದೆ ಅಂತ ಅನ್ಕೋಬೇಡಿ ಅಂತ ಮೊನ್ನೆ ಪೂರ್ತಿ ಹೊಗಳು ಹೇಳಿದ್ರು ಇವರು. ಇಲ್ಲ ಇಲ್ಲ, ಅದು 100% ಅಲ್ಲ, ನೀವು ಆನ್ಸರ್ ಅಲ್ಲಿ ಎರಡೂ ಬರೀಬೇಕು. ಹಾ, ನಿಮ್ಮ ಒಪಿನಿಯನ್ ಕೊನೆ ಕೊಡ್ಬೇಕು.